ಪ್ರಪಂಚವನ್ನ ನೋಡೋಕೆ ನೂಕು ನುಗ್ಗಲು ಎನ್ನುವಂತಹ ಪರಿಸ್ಥಿತಿ ಇವತ್ತು ಬೆಳಗ್ಗೆ ಬೆಂಗಳೂರಿಗರಿಗೆ ಅನುಭವವಾಗಿರಬೇಕು ಅಲ್ವಾ. ಅನಂತ ವಿಸ್ಮಯಗಳನ್ನು ತನ್ನ ಒಡಲಲ್ಲಿ ಹುದುಗಿಸಿ ಇಟ್ಕೊಂಡಿರುವಂತಹ ಆಗಸದಲ್ಲಿ ಮೇ 24ರಂದು ವಿಸ್ಮಯ ಕಾಣಿಸ್ಕೊಂಡಿದೆ. ಸೂರ್ಯನ ಸುತ್ತ ವಿಸ್ಮಯಕಾರಿ ಉಂಗುರವನ್ನು ನೋಡಿ ಅನೇಕ ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ವಾಟ್ಸಾಪ್ ಸ್ಟೇಟಸ್, ಇನ್ಸ್ಟಾ ರೀಲ್ಸ್, ಫೇಸ್ಬುಕ್ ಸ್ಟೇಟಸ್, ಸ್ಟೋರಿಯಲ್ಲೂ ಕೂಡ ಇವತ್ತು ಸೂರ್ಯನದ್ದೇ ಸದ್ದು. ಸದ್ಯಕ್ಕೆ ಇನ್ನೂ ನಮ್ಮ ಜ್ಯೋತಿಷಿಗಳ ಕಣ್ಣಿಗೆ ಬಿದ್ದಿಲ್ಲ, ಇಲ್ಲದಿದ್ದರೆ ಈ ವೇಳೆಗೆ ಎಲ್ಲ ಚಾನೆಲ್ಗಳಲ್ಲೂ ಇದು ಸೂರ್ಯ ನಮ್ಮ ಮೇಲೆ ಬೀರಿರುವ ವಕ್ರದೃಷ್ಟಿ, ಈ ರಾಶಿಯವರಿಗೆ ಕಷ್ಟ, ಆ ರಾಶಿಯವರಿಗೆ ಶುಭ ಅಂತ ಶಾಸ್ತ್ರವನ್ನ ಓದ್ತಾ ಇದ್ರು. ಇಷ್ಟಕ್ಕೂ ಸೂರ್ಯನ ಸುತ್ತ ಕಾಮನಬಿಲ್ಲಿನಂತಹ ಈ ಸುಂದರ ಉಂಗುರ ಮೂಡಿದ್ದಾದ್ರೂ ಯಾಕೆ? ಇದರಿಂದ ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇದು ಅಪಾಯದ ಮುನ್ಸೂಚನೆಯ ಎನ್ನುವುದಕ್ಕೆ ಈಗಾಗಲೇ ಅನೇಕ ವೈಜ್ಞಾನಿಕ ವಿಶ್ಲೇಷಣೆಗಳು ಗೂಗಲ್ ಮಾಡಿದರೆ ಸಿಗುತ್ತದೆ. ಮೊಟ್ಟ ಮೊದಲ ಎಚ್ಚರಿಕೆ ಅಂದರೆ, ಸೂರ್ಯನ ಸುತ್ತ ಉಂಗುರವಿರಲಿ ಇಲ್ಲದೇ ಇರಲಿ, ಬರೀ ಗಂಡಿನಿಂದ ದಿಟ್ಟಿಸಿ ನೋಡಬೇಡಿ. UV ಕಿರಣಗಳು ನಿಮ್ಮ ಕಣ್ಣನ್ನು ಹಾಳು ಮಾಡುತ್ತೆ. ಇನ್ನು ಸನ್ ಹಾಲೋ ಉಂಗುರದ ರೀತಿಯೇ ಕಾಣಿಸ್ಬೇಕು ಅಂತೇನಿಲ್ಲ. ಲೈಟ್ ಕಂಬದ ರೀತಿ ಲಂಬವಾಗಿ ಸೂರ್ಯನ ಮೇಲೆ ಪ್ರಭೆಯಂತೆ ನೇರವಾಗಿ ಕಾಣಿಸ್ಬಹುದು. ಈಗ ಎಷ್ಟೋ ಜನರಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಅಂದರೆ, ಇದು ಸೂರ್ಯನ ಸುತ್ತ ಮಾತ್ರ ಕಾಣೋದಾ ಅಂತ. ಇಲ್ಲ, ಸೂರ್ಯ ಚಂದ್ರ ಎರಡರ ಸುತ್ತ ಈ ರೀತಿ ಉಂಗುರವನ್ನು ಕಾಣಬಹುದು. ಇದನ್ನು ಉಂಗುರ ಅನ್ನೋದರ ಬದಲು ಹ್ಯಾಲೋ ಅಂತ ಕರೆಯಲಾಗುತ್ತೆ. ಮಳೆಗಾಲಕ್ಕೂ ಮುನ್ನ ಈ ರೀತಿ ಉಂಗುರ ವಿನ್ಯಾಸ ಕಾಣಿಸಬಹುದು. ಮಳೆ ಹನಿಯ ಕಣಗಳು, ಮಂಜಿನಿಂದ ಕೂಡಿದ ಕಣವೆಗಳೇ ತುಂಬಿದ ಮೋಡಗಳು ಒಗ್ಗೂಡಿದಾಗ ಆಗುವ ಪ್ರಿಸಮ್ ಎಫೆಕ್ಟ್ನಿಂದ ಸಂಭವಿಸುವ ಖಗೋಳ ವಿದ್ಯಮಾನ ಇದು. ಇದು ಈ ದಿನ ಅಚ್ಚರಿ ವಿಸ್ಮಯ ಅಲ್ಲವೇ ಅಲ್ಲ, ಈ ಹಿಂದೆಯೂ ಕಂಡು ಬಂದಿತ್ತು, ಇನ್ಮುಂದೆಯೂ ಕಾಣಬಹುದು. ತನ್ನ ಸುತ್ತ ಇರುವ ಮಂಜಿನ ಕಣಗಳ ಮೇಲೆ ಸೂರ್ಯ ಬೀರುವ ಕಿರಣಗಳು ಕಾಮನ ಬಿಲ್ಲಿನ ಬಣ್ಣದ ರೀತಿ ಕಾಣಿಸುವಂತೆ ಮಾಡುತ್ತೆ. ಸೂರ್ಯನ ಸುತ್ತ ಈ ರೀತಿ ಉಂಗುರ ಕಾಣಿಸ್ಕೊಂಡ್ರೆ ಭಾರಿ ಮಳೆ ಬರುವ ಮುನ್ಸೂಚನೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮಳೆ ಬೀಳೋಕೆ ಕಾರ್ಮೋಡಗಳು ಅಗತ್ಯ ಅಂತ ಸಾಮಾನ್ಯ ವಿಜ್ಞಾನ ತಿಳಿದವರಿಗೆ ಅರಿವಿರುತ್ತೆ. ಹೀಗಾಗಿ ಈ ರೀತಿ ಉಂಗುರದ ಸೂರ್ಯ ಕಾಣಿಸ್ಕೊಂಡ ತಕ್ಷಣಕ್ಕೆ ಯಾವ ಮಳೆಯೂ ಬೀಳೋದಿಲ್ಲ. ಇನ್ನು ಕಾಮನವಿಲ್ಲೂ ಬರುವುದು ಬಿಸಿಲು ಮಳೆ ಬಿದ್ದಾಗ ಅನ್ನೋದು ತಿಳಿದಿದೆ ಅಲ್ವಾ. ಕಾಮನಬಿಲ್ಲಿಗೂ ಉಂಗುರದ ಸೂರ್ಯನಿಗೆ ಏನು ವ್ಯತ್ಯಾಸ ಅಂತ ಕೇಳ್ತೀರಾ? ಕಾಮನಬಿಲ್ಲಿನಂತೆ ಕಾಣುವ ಈ ಉಂಗುರದಲ್ಲಿ ಕಾಮನಬಿಲ್ಲಿನಲ್ಲಿ ಕಾಣುವ ಎಲ್ಲ ಬಣ್ಣಗಳು ಕಾಣಿಸೋದಿಲ್ಲ. ಉಂಗುರದ ಸೂರ್ಯನ ಸುತ್ತ ಹೆಚ್ಚಂದ್ರೆ ಕೆಂಪು, ಹಳದಿ, ಬೂದಿ ಬಣ್ಣ ಕಾಣಿಸ್ಕೊಂಡ್ರೆ ಅದೇ ಹೆಚ್ಚು. ಇನ್ನು ಕಾಮನಬಿಲ್ಲು ಅರ್ಧಚಂದ್ರಾಕೃತಿಯಲ್ಲಿ ಮಾತ್ರ ಕಾಣಿಸುತ್ತೆ. ಸೂರ್ಯನ ಸುತ್ತಲಿರುವ ಉಂಗುರದ ಒಳಭಾಗದಲ್ಲಿ ಕೆಂಪು ಮತ್ತು ಹೊರಭಾಗದಲ್ಲಿ ನೀಲಿ ಬಣ್ಣ ಕಾಣಿಸುತ್ತೆ. ಪ್ರತಿ ಬಾರಿ ಮಂಜಿನ ಮೋಡಗಳು ಸೃಷ್ಟಿಯಾದಾಗ ಈ ಉಂಗುರಗಳು ಕಾಣಿಸೋದಿಲ್ಲ. ಬಿಸಿಲು ಮಳೆ ಬಿದ್ದರೆ ಕಾಮನಬಿಲ್ಲನ್ನು ನಿರೀಕ್ಷಿಸಬಹುದು ಅಷ್ಟೇ.